ದಕ್ಷಿಣಾಂನ ಶೃಂಗೇರಿ ಶಾರದಾ ಪೀಠದ 33ನೇ ಅಧಿಪತಿಗಳಾದ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಕೈಗೊಂಡ ಹಲವಾರು ರಚನಾತ್ಮಕ ಕಾರ್ಯಗಳಲ್ಲಿ ಶ್ರೀ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ ಸಭೆಯು ಪ್ರಮುಖವಾದದ್ದು. ಜಗದ್ಗುರು ಮಹಾಸ್ವಾಮಿಗಳವರು ತಮ್ಮ ಚಾತುರ್ಮಾಸ್ಯದ ಅವಧಿಯಲ್ಲಿನ ಗಣೇಶ ಚತುರ್ಥಿಯಂದು ಶಾಸ್ತ್ರ ಪಂಡಿತರನ್ನೆಲ್ಲ ಒಂದೆಡೆ ಸೇರಿಸಿ ಸಭಾಗಣಪತಿಯ ದಿವ್ಯ ಸನ್ನಿಧಿಯಲ್ಲಿ ಈ ವಿದ್ವತ್ ಸಭೆಯನ್ನು ಆರಂಭಿಸಿದ್ದರಿಂದ ಈ ಸಭೆಗೆ ಶ್ರೀ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ ಸಭಾ ಎಂದು ಹೆಸರಾಯಿತು. ಭಾದ್ರಪದ ಮಾಸದ ಶುದ್ಧ ಚೌತಿಯಿಂದ ಹುಣ್ಣಿಮೆಯವರೆಗೆ ನಡೆಯುವ ಈ ವಿದ್ವತ್ ಸಭೆಗೆ ರಾಷ್ಟ್ರೀಯ ಮಹತ್ವವಿದೆ. ದೇಶದ ಎಲ್ಲ ಭಾಗಗಳಿಂದ ಶಾಸ್ತ್ರ ಪಂಡಿತರು ಈ ಸಭೆಗೆ ಆಗಮಿಸುತ್ತಾರೆ. ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಿಣ ಎಂಬಂತಹ ಅನ್ವರ್ಥವಾದ ಬಿರುದುಳ್ಳ ತಮ್ಮ ಅಸಾಧಾರಣ ಶಾಸ್ತ್ರಜ್ಞಾನದಿಂದ ಎಂಥವರನ್ನು ಬೆರಗುಗೊಳಿಸುವ ಪರಮಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಉನ್ನತ ಮಟ್ಟದ ಈ ವಿದ್ವತ್ ಸಭೆಯಲ್ಲಿ ಭಾಗವಹಿಸುವುದೇ ತಮ್ಮ ಬದುಕಿನ ಭಾಗ್ಯ ಎಂದು ವಿದ್ವಾಂಸರು ಭಾವಿಸುತ್ತಾರೆ. ಶೃಂಗೇರಿ ಶ್ರೀ ಶಾರದಾ ಪೀಠದ ವಿದ್ವತ್ ಸಭೆಯಲ್ಲಿ ಭಾಗವಹಿಸಿ ಜಗದ್ಗುರು ಮಹಾಸ್ವಾಮಿಗಳವರಿಂದ ಮೆಚ್ಚುಗೆ ಪಡೆದ ಒಬ್ಬ ವಿದ್ವಾಂಸ ಈ ದೇಶದ ಎಂತಹ ವಿದ್ವತ್ ಸಭೆಯಲ್ಲೂ ಭಾಗವಹಿಸಿ ಜಯಶೀಲನಾಗಬಲ್ಲ ಎಂಬ ಭಾವನೆ ಇಂದು ಎಲ್ಲ ತರುಣ ವಿದ್ವಾಂಸರಲ್ಲಿಯೂ ಮೂಡಿದೆ. ಅಷ್ಟರ ಮಟ್ಟಿನ ಮಹತ್ವ ಸುಮಾರು 125 ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಈ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ ಸಭೆಗೆ ಇದೆ. ಈ ಸಭೆಗೆ ಆಹ್ವಾನಿತರಾದ ಪ್ರತಿಯೊಬ್ಬ ಪಂಡಿತರು ತಾವು ಅಧ್ಯಯನ ಮಾಡಿದ ವ್ಯಾಕರಣ, ಮೀಮಾಂಸ, ವೇದಾಂತ ಅಥವಾ ನ್ಯಾಯಶಾಸ್ತ್ರಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಜಗದ್ಗುರುಗಳವರ ಆಶಯದಂತೆ ಸಭೆಯ ಮುಂದೆ ವಿಷದವಾಗಿ ಮಂಡಿಸುತ್ತಾರೆ. ಮಹಾಸ್ವಾಮಿಗಳವರು ಅವರನ್ನು ಪ್ರೋತ್ಸಾಹಿಸಿ ಇತರ ವಿದ್ವಾಂಸರೂ ಆ ವಿಷಯವನ್ನು ತಿಳಿದುಕೊಳ್ಳಲು ಬೇಕಾದ ವಾತಾವರಣವನ್ನು ನಿರ್ಮಿಸುತ್ತಾರೆ. ವಾಕ್ಯಾರ್ಥ ಚರ್ಚೆಯ ಸಂದರ್ಭದಲ್ಲಿ ಯಾವುದಾದರೂ ಕ್ಲಿಷ್ಟವಾದ ಸಮಸ್ಯೆ ಮೂಡಿ ವಿಷಯ ಅಸ್ಪಷ್ಟ ಅಥವಾ ಅನಿಶ್ಚಿತವಾಗಿ ಉಳಿದಾಗ ಅಧ್ಯಕ್ಷ ಸ್ಥಾನ ವಹಿಸಿರುವ ಜಗದ್ಗುರುಗಳವರು ತಮ್ಮ ಅಸಾಧಾರಣವಾದ ಶಾಸ್ತ್ರಜ್ಞಾನದಿಂದ ಎಲ್ಲ ಪಂಡಿತರು ತಲೆದೂಗುವಂತೆ ಅದನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸುತ್ತಾರೆ. ಶಾಸ್ತ್ರೋಕ್ತವಾದ ಈ ಸಮಸ್ಯಾಪನೆಯ ಕೌಶಲ ಅನ್ಯತ ದುರ್ಲಭ. ಇತ್ತೀಚಿನ ದಶಕಗಳಿಂದ ವ್ಯಾಕರಣ, ಮೀಮಾಂಸ, ವೇದಾಂತ ಮತ್ತು ತರ್ಕಶಾಸ್ತ್ರಗಳಲ್ಲಿ ಆಯ್ದ 4 ಮಂದಿ ವಿದ್ವಾಂಸರಿಗೆ ಜಗದ್ಗುರು ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಬಂಗಾರದ ಉಂಗುರವನ್ನು ನೀಡಿ ಗೌರವಿಸಲಾಗುತ್ತಿದೆ. ಜಗದ್ಗುರು ಮಹಾಸ್ವಾಮಿಗಳವರ ನಿರ್ದೇಶನದಂತೆ ಶ್ರೀ ಶಂಕರ ಅದ್ವೈತ ಶೋಧ ಕೇಂದ್ರದ ಆಶ್ರಯದಲ್ಲಿ ಈ ವಿದ್ವತ್ ಸಭೆಯ ಕಲಾಪಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಅಚ್ಚುಹಾಕಿಸಿ ಎಲ್ಲ ವಿದ್ವಾಂಸರಿಗೆ ನೀಡಲಾಗುತ್ತಿದೆ. ಅನೇಕ ಸಂಸ್ಕೃತ ಸಂಶೋಧನಾ ಗ್ರಂಥಗಳನ್ನು ಈ ವಿದ್ವತ್ ಸಭೆಯಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಹೀಗೆ ಶೃಂಗೇರಿ ಶ್ರೀ ಶಾರದಾ ಪೀಠದ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ ಸಭೆಯು ಇಡೀ ದೇಶಕ್ಕೆ ಒಂದು ಮಾದರಿ. ನಮ್ಮ ದೇಶದ ಸಂಸ್ಕೃತ ವಿಶ್ವವಿದ್ಯಾಲಯಗಳು, ರಾಷ್ಟ್ರಮಟ್ಟದ ಅನೇಕ ಸಂಸ್ಕೃತ ಸಂಸ್ಥೆಗಳು ಮತ್ತು ಇತರ ಸಂಸ್ಕೃತ ಪರ ಸಂಘಟನೆಗಳಿಂದ ನಡೆಸಲಾಗದ ಇಂತಹ ಒಂದು ಅಮೋಘ ವಿದ್ವತ್ ಸಭೆಯನ್ನು ಅದು ಆರಂಭವಾದಂದಿನಿಂದ ಪ್ರತಿ ವರ್ಷವೂ ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬರುತ್ತಿರುವುದು ಸಂಸ್ಕೃತಾಭಿಮಾನಿಗಳೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ.